ಹೆಗ್ಗದ್ದೆ ಸ್ಟುಡಿಯೋ, ಇದು ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಪುನೀತ್ ಅಂತ ಹೆಸರು ಯಾಕೆ ಬಂತು ಅಂತ ನಿಮಗೆಲ್ಲ ಮೊದಲು ಇಷ್ಟು ಸಾರಿ ಮಾಧ್ಯಮದ ಮೂಲಕ ಹೇಳಿದ್ದೀನಿ. ಪುನೀತಿಗೆ ಮೊದಲು ಎದ್ದಿದ್ದ ಹೆಸರು ತಮಗೆಲ್ಲ ಗೊತ್ತು, ಲೋಹಿತ್ ಅಂತ. ಒಂದು ಸಾರಿ ಲೋಹಿತ್ ಫಾರಂನಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ವಿ. ಆ ಪೂಜೆ ಇಟ್ಕೋ ಸಂದರ್ಭದಲ್ಲಿ ನಂಜನಗೂಡದಿಂದ ನಾವು ಅರ್ಚಕರನ್ನೆಲ್ಲ ಕರೆಸಿ ಒಂದು ಹೋಮ ಮಾಡಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರಬೇಕು, ಈ ದಸರಿಘಟ್ಟ ಅಂತ ಇತ್ತು ತಿಪ್ಪೂರು ದಸರಿಘಟ್ಟ, ಅದು ಅದು ಚೌಡೇಶ್ವರಿ ದೇವಿ ಅಂತ ನಾವು ಯಾವಾಗಲೂ ಕರಿತೀವಿ. ಆ ದೇವಿನ ಕರೆಸಿದ್ದೆ ಅಲ್ಲಿಗೆ ಮನೆಗೆ ಪುನೀತ್ ಫಾರಂಗೆ. ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಅಯ್ಯಮ್ಮ ಸ್ವಲ್ಪ ಬರೀತೆ ಹೇಳ್ತೇವೆ ಬರೀತೆ ಅಲ್ಲಿ ಬಕ್ಕಣ್ಣ. ಆಗ ಎಲ್ಲವನ್ನು ಕರೆಸಿ ನಾವು ಪುನೀತ್ ಅವ್ರಿಗೆ ಚಿಕ್ಕ ಹುಡುಗ, ಐ ಥಿಂಕ್ 1982 ಇರಬೇಕು. ಆ ಸಂದರ್ಭದಲ್ಲಿ ಬರೀತಾರೆ ದೇವಿ, ಇವನಿಗೆ ಪುನೀತ್ ಅಂತ ಹೆಸರಿಡ್ಬೇಡಿ, ಲೋಹಿತ್ ಅಂತ ಇಡಬೇಡಿ, ಪುನೀತ್ ಅಂತ ಇಟ್ಬಿಡಿ ಅಂತ ಹೇಳಿದ್ರು. ಯಾಕಂದರೆ ಪುನೀತ್ ಅನ್ನೋ ಹೆಸರು ಆಂಜನೇಯನ ಒಂದು ಹೆಸರು, ಆಂಜನೇಯ ಮಾರುತಿ ಅವನು ಚಿರಂಜೀವಿ, ಹಾಗೆ ನಮ್ಮ ಹುಡುಗನ ಕೂಡ ಚಿರಂಜೀವಿ ಆಗಿರಬೇಕು ಅಂತ ಹೇಳಿ ಈತನಿಗೆ ಪುನೀತ್ ಅಂತ ಹೇಳಬೇಕು ಅಂತ ಬರೀತಾರೆ. ಆ ದಿವಸನೇ ಲೋಹಿತ್ ಫಾರಂನ ಇದ್ದಂಥ ಹೆಸರನ್ನ ಪುನೀತ್ ಫಾರಂ ಅಂತ ಇಟ್ಟು. ಇದು ಎಷ್ಟೋ ಜನಕ್ಕೆ ಎಷ್ಟೋ ಕಡೆ ಹೇಳಿದ್ರಿ, ಎಲ್ಲರೂ ಗೊತ್ತಿರೋ ವಿಷಯ ಇದು. ದೇವೇ ಒಂದು ಬಗೆಯಬಹುದು ಅಂತ ಹೇಳ್ತಾರೆ, ಹಾಗೆ ನಾವೆಷ್ಟು ಆಸೆ ಅಕ್ಕಾಗ ಇಟ್ಕೊಂಡಿದ್ವು, ಆದರೂ ಕೂಡ ವಿಧಿಯ ನಿಯಮಕ್ಕೆ ನಾವು ಯಾರ್ದು ಹೊಣೆ ಅಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಅವತ್ತು ಪುನೀತ್ ರಾಜ್ಕುಮಾರ್ ಅವರು ಅಕ್ಟೋಬರ್ 17 ನಾವು ಹುಟ್ಟಿದ ದಿವಸ. ಯಾವಾಗಲೂ ಕೂಡ ಪುನೀತ್ ರಾಜ್ಕುಮಾರ್ ನಮ್ಮ ಮನೆಗೆ ಬಂದು ನಾನು ವಿಶ್ ಮಾಡ್ತಿದ್ದ. ಅವತ್ತು ಅವ್ನು ಊರಲ್ಲಿ ಇರಲಿಲ್ಲ, ನನಗೆ ಫೋನ್ ಮಾಡ್ದ, ಮಮ್ಮ ನಾನು ಊರಲ್ಲಿಲ್ಲ, ಸಂಡೇ ಬರ್ತಾ ಇದ್ದೀನಿ, ಅದು ನನಗೆ ಪ್ರಿಯವಾದ ಊಟ, ಅವನು ಯಾವಾಗಲೂ ಕೂಡ ಪ್ರಿಯವಾಗಿ ಚೆನ್ನಾಗಿ ಊಟ ಮಾಡ್ತಾನೆ, ನನ್ನ ಹೆಂಡತಿ ಮಾಡತಕ್ಕಂಥ ಒಂದು ನಾನ್ ವೆಜ್ ಊಟ ಭಾಳ ಇಷ್ಟ ಆಗ್ತಿತ್ತು, ಅದು ಬರ್ತೀನಿ ಮಮ್ಮ ಅಂತ ಹೇಳ್ದ. ಭಾನುವಾರ ಬರಬೇಕಾಗಿತ್ತು, ಆದರೆ ಆ ದೇವರು ಅಕ್ಕ ಸಹಿಸಲಿಲ್ಲ. ಯಾಕೆಂದರೆ ಆ ಪುನೀತ್ ಗಳಿಸಿದಂಥ ಹೆಸರು ಇದು ಈಗ ತಾನು ನೋಡ್ತಾ ಇದ್ರಿ, ನೀವೆಲ್ಲ ನೋಡ್ತಾ ಇದ್ರಿ, ಇಡೀ ದೇಶ ಇಡೀ ವಿಶ್ವ ಕೊಂಡಾಡ್ತಾ ಇದೆ ಅವನ. ಇವು ಏನಪ್ಪ ಇದು, ನಿಮ್ಮ ಬಡ್ಡಿ ಮಗ ಬಿಟ್ಬಿಟ್ರೆ ನನ್ನೇ ಜನ ಮರ್ತು ಬಿಡ್ತಾರೆ ಅಂತ ಹೇಳಿ ಬೇಗ ನಮ್ಮ ನಿಮ್ಮ ಪುನೀತನ್ನು ಕರ್ಕೊಂಡ ಅಂತ ನನ್ನ ಅನ್ನಿಸ್ತಾ ಇದೆ. ಆದರೂ ಕೂಡ ಇವತ್ತು ನಾವು ನೀವು ಎಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಲ್ಲಿ ಜನರ ಮನಸ್ಸಿನಲ್ಲಿ ಇಡೀ ಕರ್ನಾಟಕದಾದ್ಯಂತ ಎಲ್ಲರ ಮನಸ್ಸಲ್ಲಿ ಕೂಡ ಅಪ್ಪನು ಅಚ್ಚಳಿ ಉಳ್ಕೊಂಡಿದ್ದಾನೆ ಅನ್ನೋದಕ್ಕೆ ಈ ಇವತ್ತು ನಡೀತಕ್ಕಂಥ ಈ ಸಮಾರಂಭದ ಸಾಕ್ಷಿ. ನಿಜವಾಗ್ಲೂ ಕೂಡ ಈ ಜೇಮ್ಸ್ ಚಿತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ, ಈ ಪಿಕ್ಚರ್ ಚೆನ್ನಾಗಿ ಹೋಗಬೇಕು, ಇಡೀ ಭಾರತಾದ್ಯಂತ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿರ್ಮಾಪಕರು ಒಳ್ಳೆಯದಾಗಲಿ, ಅಭಿಮಾನಿಗಳು ಒಳ್ಳೆಯದಾಗಲಿ, ಎಲ್ಲ ಹೆಚ್ಚಾಗಿ ಆ ಮನೆಯವರಿಗೆ ಆ ಕುಟುಂಬದವರಿಗೆ ಈ ದುಃಖವನ್ನು ಬರೆಯುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.